ಮಧ್ಯಾಹ್ನ ಎರಡು ಕಾಲ್ ಆಗ್ತಾ ಬಂತು, ನಮ್ಮ ಹೋಮ್ ಸ್ಟೇಯಿಂದ ಹೊರಟಿದ್ದೀವಿ. ಸೊ ಇವರೇ ಪ್ರವೀಣ್ ಅಂತ ಹೇಳಿ, ನಿಮಗೆ ಏನಾದರೂ ಬೇಕಂತ ಹೇಳಿದ್ರೆ ನೇಚರ್ ರಿಟ್ರೀಟ್ ರೆಸಾರ್ಟ್ ಅಂತ ಹೇಳಿ ಚೆಕ್ ಮಾಡಿ, ವೆಬ್ಸೈಟ್ ಇದೆ ಇಂಟರ್ನೆಟ್ಟಲ್ಲಿ, ಅವ್ರ ನಂಬರೆಲ್ಲ ಅವೈಲಬಲ್ ಇದೆ. ಸೊ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸ್ತೀವಿ, ಯಾವ ಕಡೆ ಅಂತ ಹೇಳ್ತೀನಿ ಸದ್ಯದಲ್ಲೇ. ಒಂದು ಸಲ ಇಂಜಿನ್ ಎಲ್ಲ ವಾರ್ಮ್ ಅಪ್ ಆಯಿತು, ಮಠ ಮಠ ಮಧ್ಯಾಹ್ನ ಹೆವಿ ಬಿಸಿಲಿದೆ. ಅಪ್ಪ ಅಪ್ಪ, ನಮ್ಮ ಗಾಡಿ ಬ್ಯಾಕ್ ತೆಗ್ದು ಜಿ ಎಸ್ಗೆ ಹಾಕ್ಬಿಟ್ಟಿದ್ದೀವಿ. ಅಡ್ವೆಂಚರ್ ಇದ್ರೆ ಜೊತೆಗೆ ಅದೇ ಅಡ್ವಾಂಟೇಜು. ಈಗ ನಮ್ಮ ಗಾಡಿ ಸ್ಟಾರ್ಟ್ ಮಾಡ್ತು ಗರ್ಜನೆ, ಬರ್ತೀವಿ. ಬಾಯ್ ಬಾಯ್, ಸಿ ಯು. ಆಹಾ, ಮತ್ತೆ ಬ್ಯಾಕ್ ಆನ್ ದ ರೋಡ್. ವಾಪಸ್ಸು ಟಾರ್ ರೋಡ್ ಸಿಕ್ಕತ್ತೀನೇನು. ಆ್ಯಕ್ಚುಲಿ ಇದು ಹೋಮ್ ಸ್ಟೇ ರೀಸೆಂಟಾಗಿ ಮಾಡಿರೋದಂತೆ, ಒಂದು 4 ತಿಂಗಳಾಗಿದೆ ಅಂತ ಹೇಳಿದ್ರು. ನಿಮಗೆ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಈಗಿರೋ ರೇಟ್ಗಳಿಗೆಲ್ಲ ಹೋಲಿಸಿದ್ರೆ ಡೀಸೆಂಟ್ ಇತ್ತು ಪ್ರೈಸು, 1500 ರುಪೀಸ್ ಪರ್ ರೈಡು ವಿತ್ 3 ಟೈಮ್ಸ್ ಫುಡ್ಡು. ಆಮೇಲೆ ಹಾಸ್ಪಿಟಾಲಿಟಿ ಚೆನ್ನಾಗಿದೆ. ನನಗೊಂದು ಪರ್ಸ್ನಲಾಗಿ ಅನಿಸಿದಂದರೆ ರೂಮ್ ಇನ್ನೊಂಚೂರು ದೊಡ್ಡದಿರ್ಬೋದಿತ್ತು ಅಂತ, ಬಟ್ ನೀವು ಬರುವಾಗ ಅವೈಲೇಬಿಲಿಟಿ ಚೆಕ್ ಮಾಡ್ಕೊಳ್ಳಿ. ಆ ಕಡೆ ದೊಡ್ಡ ರೂಮ್ಗಳಿರೋದಿದ್ದರೆ ಇನ್ನೊಂದು ಸ್ವಲ್ಪ ಕಂಫರ್ಟ್ ಇರುತ್ತೆ. ಇವಾಗ ನಾವು ನೋಡಿ, ನಿನ್ನೆ ಚೆಕಿನ್ ಆಗಿದ್ದ ಟೈಮ್ಗೆ ಇವಾಗ ಚೆಕ್ಔಟ್ ಆಗಿದ್ದ ಟೈಮ್ಗೆ ಮ್ಯಾಚೇ ಇಲ್ಲ, ಲೇಟಾಗಿ ಚೆಕ್ಔಟ್ ಆದ್ವಿ. ಆದರೂ ಆ ಥರ ಎಲ್ಲ ಏನು ಕಿರಿಕಿಲ್ಲ, ಅದು ಇಂಪಾರ್ಟೆಂಟು. ಓದಲ್ಲಿಯೇ ನೀವು ಇಷ್ಟೊತ್ತಾಯಿತು, ಇನ್ನೂ ಹೊರಟಿಲ್ಲ, ಚೆಕ್ಔಟ್ ಮಾಡಿಲ್ಲ ಅಂತೆಲ್ಲ ತಲೆನೋವು ಮಾಡಿದರೆ ನಮಗೂ ಕಂಫರ್ಟ್ ಇರೋಲ್ಲ. ಬೇರೆ ಯಾರು ಬರೋರಿದ್ರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಚೆನ್ನಾಗನ್ನಿಸ್ತು, ನಿಮ್ಗೇನು ಬೇಕು ಫುಡ್ಡು ಎಲ್ಲ ಕೇಳಿ ಮಾಡಿಕೊಡ್ತಾರೆ. ಸೊ ಇಟ್ಸ್ ಗುಡ್. ಹಾ ಹಾ, ವಾಪಸ್ ತಾರ್ ರೋಡ್ ಬಂದ್ವಿ, ಖುಷಿನೋ ಖುಷಿ. ನಮ್ದು ಇವಾಗ ಇಲ್ಲಿಂದ ಏನು ಪ್ಲ್ಯಾನ್ ಅಂತ ಹೇಳಿದ್ರೆ, ಕಳ್ಸಾಗ ಹೋಗೋ ಪ್ಲ್ಯಾನ್ ಇದೆ. ಕಳ್ಸಾಗೆ ಕುದುರೆ ಮುಖ ಮೇಲೆ ಹೋಗ್ಬೇಕಂತ ಇದ್ದೀವಿ. ಇವಾಗ ಅದಕ್ಕೆ ಕುದುರೆ ಮುಖಕ್ಕೆ ದಾರಿ ಹುಡುಕ್ಬೇಕು ನಾವು, ಕುದುರೆ ಮುಖ ಹೋಗಿ ಕಳ್ಸ ಹೋಗಕ್ಕೆ. ಏನಿಲ್ಲ, ಸಂಜೆ ಚೆಕ್ ಪೋಸ್ಟ್ದು ಟೈಮ್ ಇರುತ್ತೆ, ಆ ಟೈಮ್ ಒಳಗಡೆ ಪಾಸ್ ಆಗಿಬಿಟ್ರೆ ಸಾಕು ನಾವು ಕುದುರೆ ಮುಖ ಎಕ್ಸಿಟ್ ಆಗ್ತಿದ್ದಂಗೆ ಕಳ್ಸ ಸಿಗುತ್ತೆ. ಒಂದು ರೂಟ್ ಹೇಗಿದೆ ಅಂತ ಹೇಳಿದ್ರೆ, ನಾವು ಆಗುಂಬೆಯಿಂದ ಕೆಳಗಿಳಿದು ಕಾರ್ಕಳ ಮೇಲಿಂದ ಬಂದುಬಿಟ್ಟು ಕುದುರೆ ಮುಖ ಎಂಟ್ರಿ ತೊಗೋಬೋದು. ಆದರೆ ನನಗೆ ಆ ರೀತಿ ಬರೋಕ್ಕೆ ಇಷ್ಟ ಇಲ್ಲ ಬಳಸ್ಕೊಂಡು. ಇನ್ನೊಂದು ಯಾವುದೋ ರೂಟ್ ನೋಡಿದ್ದೀವಿ, ಬಟ್ ಅದೊಂದ್ಸಲ ಚೆಕ್ ಮಾಡ್ಕೊಬೇಕು ಕರೆಕ್ಟಾಗಿದೆಯಾ ಅಂತ. ಇದ್ರೆ ವಿಡಿಯೋ ನೋಡುವಾಗ ನಿಮಗೆ ಗೊತ್ತಾಗುತ್ತೆ ವರ್ಕೌಟ್ ಆಗುತ್ತೆ ಅಂತ ಆ ರೂಟು. ಎಲ್ಲಾದರೂ ನೆಟ್ವರ್ಕ್ ಇರೋ ಕರ ಗಾಡಿ ಹಾಕಿ ನಾವೀಗ, ಎಲ್ಲಿ ಡೈವರ್ಷನ್ ಇರುತ್ತಲ್ಲ ಎಲ್ಲಾದರೂ ಒಂದ್ಸಲ ರೂಟ್ ನೋಡ್ಕೋಬೇಕು ನಾವು. ಇಬ್ರಿಗೂ ರೂಟ್ ಗೊತ್ತಿಲ್ಲ, ನಾವು ಅಂದ್ಕೊಂಡಿರೋದಕ್ಕೆ ಹೇಗೆ ಹೋಗ್ಬೇಕು ಜಾಗ ಅಂತ. ಸೊ ಇಲ್ಲಿಂದ ಗೊತ್ತಿಲ್ಲ, ಅದನ್ನ ನೋಡೋಣ. ನಮ್ಮದು ಟ್ರಯಲು ಕೂಡ ಸಖತ್ತಾಗಿತ್ತು. ಕೊಡಚಾದ್ರಿ ಆಫ್ ರೋಡ್ ಟ್ರಯಲ್ ವಿಡಿಯೋ ನೀವು ನೋಡಿದರೆ, ಜೀಪ್ ಮಾಡ್ಕೊಂಡು ಹೋಗಿದ್ವಲ್ಲ ಅದರಲ್ಲಿ. ಏನನ್ಸುತ್ತಂದರೆ ನಮ್ಮ ಇಂಡಿಯಾದಲ್ಲೂ ತುಂಬ ಟ್ಯಾಲೆಂಟ್ ಇರೋರು ಇದ್ದಾರೆ ಈ ಥರ ಆಫ್ ರೋಡು ಇದರಲ್ಲೆಲ್ಲ, ಸ್ಪೆಷಲಿ ಜೀಪ್ಗಳಲ್ಲಿ. ಬಟ್ ಏನಂದರೆ ಈ ಫಾರಿನವ್ರ ಥರ ಎಕ್ಸ್ಪೋಜರ್ ಇಲ್ಲ, ಅದಕ್ಕೇ ಏನನ್ಸುತ್ತೆ ಗೊತ್ತೇ ಆಗೋದಿಲ್ಲ ನೋಡೋರಿಗೆ ಹಿಂಗೆ ಹಿಂಗೆ ಇರ್ತಾರೆ ಅಂತ. ಫಾರಿನಲ್ಲೆಲ್ಲ ಆಫ್ ರೋಡ್ ಟ್ರಯಲೆಲ್ಲ ಎಷ್ಟು ಇದಾಗೆಲ್ಲ ಮಾಡ್ತಾರೆ ಅದು ಇದು ಅಂತ. ಇಲ್ಲಿ ಎಕ್ಸ್ಪೋಜರ್ ಸಿಕ್ಕಿದ್ರೆ ನಮ್ಮ ದೇಶದಲ್ಲೇ ತುಂಬ ಜನ ಟ್ಯಾಲೆಂಟ್ ಇರುವಂಥವ್ರು ಎಲ್ಲ ವಿಚಾರದಲ್ಲೂ ಇದ್ದಾರೆ, ಅದೊಂದ್ಸಲ ಅನಿಸುತ್ತೆ ವಿಚಾರಗಳು ಎಲ್ಲರಿಗೂ ಗೊತ್ತಾದ್ರೆ ಇನ್ನೂ ಸಖತ್ತಾಗಿರುತ್ತೆ ಅಂತ. ಸಖತ್ತಾ ಇದೆ ಅಲ್ಲ ರೂಟು, ರೋಡು ಒಳ್ಳೆ ಮರ ಶೇಡ್ಸ್ಗಳು. ಇವತ್ತು ಭಾನುವಾರ, ಎರಡನೇ ದಿನ ಟ್ರಿಪ್ದು ನಮ್ಮದು. ಬೆಂಗಳೂರಲ್ಲೇನೋ ಬೇಜಾನ್ ಮಳೆ ಇದೆಯಂತೆ, ಇಲ್ಲಿ ಮಾತ್ರ ಡೀಸೆಂಟ್ ಆಗಿದೆ ಅಪ್ಪ ವೆದರು. ಇಲ್ಲಿ ಹತ್ರ ಯಾವುದು ಬಂಕಳಿಲ್ಲ. ಸೊ ಇದು ಸಿಕ್ತು
ನಮ್ಮ ಗಾಡಿಗಳಿಗೆ ಬಾರಿಕೆ ಆಗಿದೆಯಾ ಅಂತ ಸ್ವಲ್ಪ ನೀರು ಕುಡಿಸೋಣ ಅಂತ ಕರ್ಕೊಂಡು ಬಂದಿದ್ದೀವಿ. ಏನಮ್ಮ ನೀನು ಯಾಕೆ ಪುಟಿ ಆಯಿಲ್ ಎಲ್ಲ ಕುಡಿಬಾರ್ದಮ್ಮ, ಹುಷಾರಿಲ್ಲ ಅನ್ಸುತ್ತೆ, ಪಾಪ ವೀಕ್ ಆಗಿದೆ. ನೋಡಿ ತೀರ್ಥಹಳ್ಳಿ 32 ಕಿಲೋಮೀಟ್ರ್ ಇದೆ, ಕುಂದಾಪುರ 28. ಹಿಂಗೇನಾ ರೈಟ್ಗೊಂಡಿದೆ ರೋಟು ಕುಂದಾಪುರ ಹೋಗೋಕ್ಕೆ, ಕರೆಕ್ಟಾಗಿದೆ. ನೆನೆ ನಮ್ಮ ಹೋಮ್ ಸ್ಟೇ ಅಲ್ಲಿರಾದ್ರೆ ಗಾಡಿ ನಿಲ್ಲಿಸಿದಾಗ ಹುಡುಗರುಗಳು ಬೇರೆಯವ್ರು ಬಂದಿರ್ತಾರಲ್ಲ ಪಾರ್ಟಿ ಮಾಡಿಕೊಂಡು, ರಾತ್ರಿ ಯಾರೂ ಇಲ್ಲದೆ ಇರೋ ಟೈಮಲ್ಲಿ ಗಾಡಿಯೆಲ್ಲ ಹತ್ತಕ್ಕೋಗಿ ನಮ್ಮ ಗಾಡಿ ನಿನ್ನೆ ನಂಬರ್ ಪ್ಲೇಟ್ ಎಲ್ಲ ಬೆಂಡ್ ಮಾಡಾಕ್ಬಿಟ್ಟಿದ್ರು. ಏನು ಹೇಳ್ತೀರ ಆಯ್ತಾರ್ದವ್ರಿಗೆ? ನಾವು ಏನೋ ಕಷ್ಟಪಟ್ಟು ತೊಗೊಂಡಿರ್ತೀವಿ, ನೋಡಿ ಕೇಳಿ ಮಾಡಬೇಕು. ಇನ್ನೊಬ್ರದ್ದು ಏನಾರ ಡ್ಯಾಮೇಜ್ ಆದರೆ ಕಷ್ಟ, ಏನು ಯೋಚನೆ ಮಾಡಲ್ಲ. ಅದ್ಬಿಟ್ಟು ಹಿಂಗೆಲ್ಲ ಮಾಡಿದ್ರೆ ನಮಗೆ ಬೇಜಾರಾಗಲ್ವಾ? ಏನು ಜನನೋ, ತಿಳುವಳಿಕೆ ಯಾವಾಗ ಬರುತ್ತೋ ಅನ್ಸುತ್ತೆ ಕೆಲವ್ದೆಲ್ಲ ನಮ್ಮ ಜನ ಮಾಡೋದು ನೋಡಿದ್ರೆ. ರೋಡ್ ಚೆನ್ನಾಗಿದೆ ಅಂತ ಹೊಡ್ಕೊಂಡು ಬಂದರೆ ಸ್ಪೀಡಾಗಿ ಸೂಪರ್ ಸ್ಪೋರ್ಟ್ಸಲ್ಲಿ ಹಿಂಗೆ ಹಳ್ಳ ಸಿಕ್ಕಿದ್ರೆ ಗೋತಾ ಹೊಡೆಯೋದೆ. ನಮ್ಮ ಸ್ಟ್ರೀಟ್ ಟ್ರಿಪ್ಪಲ್ಲಿ ಥರ ಥ್ರಾಟಲ್ ಓಪನ್ ಮಾಡೋಕ್ಕಾಗಲ್ಲ ಏನೇ ಅಂದ್ರೂ. ಅದರಲ್ಲಿ ಹೆಂಗೆ ಅಂದರೆ ರೆಡ್ ಲೈನ್ ಹೊಡಿಬೋದಿತ್ತು, ಇದರಲ್ಲಿ ರೆಡ್ ಲೈನ್ ಹೊಡಿಯೋದಕ್ಕೆ ತುಂಬ ದೂರ ಇದೆ, ಮತ್ತು ಅಷ್ಟೇ ಆರ್ ಪಿ ಎಮ್ಮಲ್ಲಿ ತುಂಬ ಸ್ಪೀಡ್ ಹೋಗ್ಬಿಟ್ಟಿರುತ್ತೆ. ಸೊ ಅದರಲ್ಲಿ ಸೆಕೆಂಡ್ ಗೇರ್ನಲ್ಲಿ ಏನು ರೆಡ್ ಲೈನ್ ಹೊಡಿತೀವಿ, ಇದರಲ್ಲಿ ಹಂಗೆ ಮಾಡೋಕ್ಕೆ ಹೋದರೆ ಸೆಕೆಂಡ್ ಗೇರಲ್ಲೇ ಸಾಕ ಸ್ಪೀಡ್ ಹೋಗ್ಬಿಟ್ಟಿರುತ್ತಲ್ಲ. ಸೊ ಆ ಥರ ಸ್ಟ್ರೆಚ್ಚೇ ಸಿಗಲ್ಲ ನಮಗೆ, ಸಿಕ್ಕಿದ್ರೆ ನೋಡ್ಕೊಂಡು ಅಪರೂಪ ಕೊಡಿಬೋದು ಅಷ್ಟೇ, ತುಂಬ ಪವರು. ಅದಕ್ಕೆ ನಿಜ ಹೇಳಬೇಕಂದ್ರೆ ಬೇಜಾನು 800 cc ಗಾಡಿಗಳಿಗಿಂತ ಬೇಕಂತ ಇಲ್ಲ. ಏನಿದ್ರು ಹೈವೇಯಲ್ಲಿ ಟ್ರ್ಯಾಕಲ್ಲಿ ಓಪನ್ ಮಾಡ್ಬೋದು ಚೂರು ಥ್ರಾಟಲ್ ಅಷ್ಟೇ, ಅದು ಹೈವೇಲ್ಲೂ ಯಾವಾಗಲೂ ಸ್ಟ್ರೆಚ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಟ್ರಾಫಿಕ್ಕು ಅದು ಇದು ಇರುತ್ತೆ. ಇಂಥ ಕಡೆ ಎಲ್ಲ ಸ್ಟ್ರೀಟ್ ಟ್ರಿಪ್ಪಲಲ್ಲಿ ಆರಾಮಾಗಿ ಫುಲ್ ರೆಡ್ ಲೈನ್ ನೋಡ್ಕೊಂಡು ಮಜಾ ಕೊಡ್ಬೋದು ತೊಡ್ಕೊಂಡು, ಇದರಲ್ಲಿ ಏನಿಲ್ಲ ಗುಮ್ ಅಂದ್ಕೊಂಡು ಹೋಗ್ಬೇಕಷ್ಟೇ. ಅಡಿಕೆ ವಾಸನೆ ಮಲ್ನಾಡಡಿಕೆ ಮೈಸೂರು ವಿಳ್ಯದೆಲ್ಲ ತೆರೆ ತೆರೆ ತಂಪು ನೋಡಿ. ಹೂ 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 ಎದ್ಬಿಡುತ್ತೆ ಗೊತ್ತಾ ಫ್ರಂಟ್ ವೀಲ್ನ ಮೇಲಕ್ಕೆ, ಒಬ್ಬ ಒಳ್ಳೆ ಮಜಾ. ಅದ್ರ ಲಿಮಿಟಲ್ಲಿ ಇರಬೇಕು, ನಮ್ಗಾಗ ಅಷ್ಟೇ ಮಾಡಬೇಕು. ಮತ್ತೆ ಹಿಂಗೆ ರೋಡ್ ಕಂಡ್ರೆ ಹೋಗ್ಬೇಕನ್ಸುತ್ತೆ ಹಂಗೆ ಹೊಡ್ಕೊಂಡು ಬಂದ್ಬಿಟ್ಟು. ಇದಕ್ಕೆ ಹುಷಾರಾಗಿರ್ಬೇಕು ನೋಡಿ, ನೀವು ಫುಲ್ ಪೇಸಲ್ಲಿ ಬಂದ್ಬಿಟ್ರೆ ಅಲ್ಲಿ ಹಳ್ಳ ಇದ್ರೂ ಕೆಲವು ಕಡೆ ರೋಡ್ ಚೆನ್ನಾಗಿರುತ್ತೆ ಅವಾಯ್ಡ್ ಮಾಡೋಕ್ಕೆ, ಬಟ್ ಸ್ಪೀಡ್ ಜಾಸ್ತಿ ಇದ್ರೆ ಅದನ್ನ ಎಲ್ಲಿ ಜಾಗ ಇದೆ ನುಗ್ಸಕ್ಕಂತಾನೆ ಗೊತ್ತಾಗಲ್ಲ ಜಡ್ಜ್ ಮಾಡೋಕ್ಕೆ. ಫ್ರಂಟ್ ವೀಲ್ ಎದ್ದೇಳ್ಬಿಟ್ಟು ಕೆಳಗಿಳೆ ಅಲ್ಲೇ ಮಜಾ ತರಡಿಗೆರಲ್ಲಿ.